ಪ್ರೈಸ್ ಗಾಡ್. ಶಾಲೋಮ್ ಎಲ್ಲರಿಗೂ. ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೇವನಿಯ ಗ್ರೇಸ್ ಸಲ್ವೇಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡೆಮೆಲು, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡೆಮೆಲು. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ. ಈ ರಾತ್ರಿಯಲ್ಲಿ ನಾವು ದೇವರ ವಾಕ್ಯನ ಧ್ಯಾನಿಸೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತ ತಂದೆಯಾದ ಪರಲೋಕದವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ರಾತ್ರಿ ವೇಳೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು, ವಾಕ್ಯಗಳ ಗೂಢಾರ್ಥವನ್ನು ತಂದೆ ನೀನು ಪ್ರಕಟಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಟಿ ವಿಯಲ್ಲಿ ವೀಕ್ಷಿಸುವ, ಸೋಷಿಯಲ್ ಮೀಡಿಯಲ್ಲಿ ವೀಕ್ಷಿಸುವ ಎಲ್ಲ ದೇವಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅವರ ಕೊರತೆಗಳು ನೀಗಲ್ಪಡಲಿ, ಅವರ ಅವಶ್ಯಕತೆಗಳು ಸಂಧಿಸಲ್ಪಡಲಿ, ಅವರ ಪರಿಸ್ಥಿತಿಗಳು ಮಾರ್ಪಡಲಿ. ಯಾರ್ಯಾರು ನಿನ್ನನ್ನು ಕರ್ತನೆ ನಿರೀಕ್ಷಿಸಿಕೊಂಡಿದ್ದಾರೋ, ಆಸಕ್ತಿಯಿಂದ ಹುಡುಕ್ತಾರೋ, ಅವರಿಗೆ ಸಿಗುತ್ತೇನೆ ಅಂತ ಹೇಳಿದ ವಚನ ಮೇರೆಗೆ ಸ್ವಾಮಿ ನೀನು ಅವರೊಂದಿಗೆ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಸ್ತೋತ್ರ, ನೀನು ಈ ಒಂದೆಲ್ಲ ಸಮಯದಲ್ಲಿ ಕರ್ತನೆ ಅವ್ರ ಜೊತೆಗಿದ್ದು ಕರ್ತನೆ ಅವ್ರನ್ನ ಬಲಪಡಿಸು, ಅವರ ಮನೋರಥರ ಬೆಳಗಲ್ಪಡಲಿ ಸ್ವಾಮಿ. ಎಲ್ಲ ವಿಧವಾದ ಒಂದು ಆಧರಣೆಯನ್ನು, ಬಲವನ್ನು ಅವರಿಗೆ ದಯಪಾಲಿಸಬೇಕಾಗಿ ಬೇಡ್ತೇನೆ ಸ್ವಾಮಿ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗವನ್ನು ನೀನು ಆಶೀರ್ವದಿಸು. ನಿಮ್ಮ ಮಹಿಮೊಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಪರಲೋಕದ ಪರಮದಿಂದ ದೇವರೇ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವ ಜನರೇ, ನೀವು ದೇವರ ವಾಕ್ಯನ ಕೇಳುತ್ತಿರುವಾಗ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಅದು ಇದ್ದ ಹಾಗೆ ಇರುವುದಿಲ್ಲ. ಆಮೆನ್. ಆಮೆನ್. ನೀವು ಆಶೀರ್ವಿಸಲ್ಪಟ್ಟವರು. ಆಮೆನ್. ನೀವು ಕ್ರಿಸ್ತಯೇಸುನಲ್ಲಿ ನೀತಿವಂತರು, ನೀವು ಕ್ರಿಸ್ತಯೇಸುನಲ್ಲಿ ಆರೋಗ್ಯವಂತರು, ನೀವು ಕ್ರಿಸ್ತಯೇಸುನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿಗಳು ನೀವಾಗಿದ್ದೀರಾ. ಆಮೆನ್. ಆಮೆನ್. ದೇವರ ಜೀವ ನಿಮ್ಮಲ್ಲಿದೆ ಮತ್ತು ದೇವರ ಸದಾ ಜೀವವುಳ್ಳ ವಾಕ್ಯದಿಂದ ಹುಟ್ಟಿದವರು ನೀವು ಆಗಿದ್ದೀರಾ. ಎಸ್. ಮತ್ತು ಇನ್ನು ಜೀವಿಸುವುದು ದೇವರ ವಾಕ್ಯದ ಮೂಲಕ ನೀವು ಜೀವಿಸುವಂತರಾಗಿದ್ದೀರಾ. ಆಮೆನ್. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಬದಲಾಗಿ ದೇವರಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ನೀವು ಬದುಕುವಂತರಾಗಿದ್ದೀರಾ. ಆಮೆನ್. ಆಮೆನ್. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಆಮೆನ್. ಸೊ ಡೋಂಟ್ ಟ್ರೈ ಎವ್ರಿಥಿಂಗ್ ಫ್ರಮ್ ಯುವರ್ ಫ್ಲೆಶ್. ನಿಮ್ಮ ಶರೀರದ ಮೂಲಕ ಪ್ರಯತ್ನಗಳನ್ನು ಅಥವಾ ಪ್ರಯಾಸವನ್ನು ಮಾಡೋಕ್ಕೆ ಹೋಗ್ಬಿಡಿ, ನೀವು ಟಯರ್ಡ್ ಆಗ್ತೀರ. ಅದು ಬದಲಾಗಿ ನೀವು ಆತ್ಮದಲ್ಲಿ ಚಲಿಸರಿ. ಆಮೆನ್. ಬಿ ಲೆಡ್ ಬೈ ದ ಸ್ಪಿರಿಟ್. ಆಮೆನ್. ಆತ್ಮದಲ್ಲಿ ನೀವು ಮೂವ್ ಆಗುವಾಗ, ಆತ್ಮದಲ್ಲಿ ಮೂವ್ ಆಗುತ್ತಂದರೆ ವಾಕ್ಯದಲ್ಲಿ ಮೂವ್ ಆಗುವಂಥದ್ದು. ಆಮೆನ್. ದೇವರೆಲ್ಲರಿಗೂ ಈಕ್ವಲ್ ಆಗಿ ಅದನ್ನು ಏನು ಕೊಟ್ಟಿದ್ದಾನೆ, ಆಪರ್ಚುನಿಟಿ ಕೊಟ್ಟಿದ್ದಾನೆ. ಆಮೆನ್. ಯಾರು ಅದನ್ನು ಅಳವಡಿಸ್ಕೊಳ್ತಾನೆ, ಅದನ್ನು ಉಪಯೋಗಿಸ್ತಾನೆ, ಅದರಲ್ಲಿ ಜಯಶಾಲಿಗಳಾಗಿ ಅವನು ಜೀವಿಸುವಂತ. ಆಮೆನ್. ಆಮೆನ್. ನೋಡಿ, ಗಾಡಿಯಲ್ಲಿ ಜಿ ಪಿ ಎಸ್ ಸಿಸ್ಟಮ್ ಇದೆ, ಅಥವಾ ನೀವು ಸಿಸ್ಟಮ್ ಇಲ್ಲ ಅಂದರೂ ಕೂಡ ನೀವು ನಿಮ್ಮ ಪ್ಲೇಸಿಂದ ಇನ್ನೊಂದು ಯಾವುದೋ ಒಂದು ಡೆಸ್ಟಿನೇಷನ್ ಹೋಗಬೇಕು, ನೀವು ಮೊಬೈಲಲ್ಲಿ ಟೈಪ್ ಮಾಡ್ತೀರ ಆ ಒಂದು ಪ್ಲೇಸ್ ಅಥವಾ ಆ ಒಂದು ಊರು, ಎಲ್ಲಿ ತನಕ ನೀವು ಗಾಡಿನ ಮೂವ್ ಆನ್ ಮಾಡೋದಿಲ್ಲ, ಡೈರೆಕ್ಷನ್ ತೋರಿಸಲ್ಲ. ಹಾಗೆ ಪರಿಶುದ್ಧಾತ್ಮ ನಿಮ್ಮ ಒಳಗೆ ಇದ್ದಾನೆ, ಎಲ್ಲಿ ತನಕ ನೀವು ಸ್ಟೆಪ್ ಮುಂದೆ ಹೋಗಲ್ಲ, ನಂಬಿಕೆಯಿಂದ ನಡೆಯುವುದಿಲ್ಲ, ಪರಿಶುದ್ಧಾತ್ಮ ತೋರಿಸ್ಲಿಕ್ಕೆ. ದೇವರು ಯಾರನ್ನ ಕರ್ಕೊಂಡೋಗಿ ಒತ್ತಾಯದಲ್ಲಿ ಎಲ್ಲಿ ಕೂಡ ಸೇರಿಸೋನಲ್ಲ, ಅಥವಾ ನಿಮ್ಮನ್ನು ಅದು ಮಾಡಿ ಇದು ಮಾಡಿ ಅಂತ ಹೇಳೋನಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದಾನೆ. ಪರಿಶುದ್ಧಾತ್ಮ ನಿಮ್ಮಲ್ಲೇ ಇದ್ದಾನೆ. ಯಾವಾಗ ನಂಬಿಕೆಯಿಂದ ನೀವು ಹೆಜ್ಜೆ ಇಡ್ತಿರೋ, ಆವಾಗ ಆಟೋಮೆಟಿಕ್ಲಿ ಯಾವ ರೀತಿ ಗಾಡಿ ಮೂವ್ ಆಗುತ್ತೆ ಅನ್ನೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಲ್ವಾ, ಗೂಗಲಲ್ಲಿ ವಾಯ್ಸ್ ಕೇಳ್ತಾರೆ, ಟೇಕ್ ರೈಟ್, ಟೇಕ್ ಲೆಫ್ಟ್, ಅಲ್ಲೊಂದು ಟರ್ನ್ ಹಾಕಿ, ಅಪ್ಪಿತಪ್ಪಿ ರಾಂಗ್ ಹೊಡೆದ್ರೆ ಅದು ಹೇಳ್ತದೆ ಮತ್ತೆ ಸ್ಟಾರ್ಟ್ ಹೋಗಿ ಅಂದರೆ. ಅದೇ ರೀತಿ ದೇವರ ವಾಕ್ಯನೂ ಅಷ್ಟೇ. ಎಸ್. ನಮ್ಮ ಜೀವಿತಗಳನ್ನು ಕಟ್ಟುವುದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ಧ್ಯಾನಿಸ್ತಾ ನಾವು ಹೋದಾದರೆ ಯಾವುದು ಸರಿ ಯಾವುದು ತಪ್ಪು, ಅಂದರೆ ರೈಟ್ ಯಾವುದು ರಾಂಗ್ ರೂಟ್ ಯಾವುದು ಎಂಬುದಾಗಿ ಅದು ತೋರಿಸುತ್ತೆ. ಏನು ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕು, ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ಏನು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ನಾವು ಹೋಗುವಾಗ ಅದು ಎಲ್ಲವನ್ನು ನಮಗೆ ಪ್ರಕಟಿಸಿದೆ. ರಹಸ್ಯವಾದದ್ದೆಲ್ಲವೂ ದೇವರದು, ಅದು ನಮಗೆ ಪ್ರಕಟಿಸಿದ ಪಡುವುದು ನಮಗೆ. ವಾಕ್ಯವನ್ನು ಓದುವಾಗ, ಸತ್ಯವೇದವನ್ನು ಓದುವಾಗ ಅಲ್ಲಿರುವ ಅನೇಕ ಘಟನೆಗಳು ನಮ್ಮ ಜೀವಿತದಲ್ಲೂ ಕೆಲವು ಸರಿ ಹಾದು ಹೋಗ್ತಾ ಇರ್ತೀವಿ. ನಾವು ಘಟನೆಯನ್ನು ನಾವು ಧ್ಯಾನ ಮಾಡುವಾಗ ನಮಗಲ್ಲಿ ಧೈರ್ಯ ಬರ್ತದೆ, ನಮಗೆ ಬಲ ಬರ್ತದೆ. ನಮಗೆ ಅಂದರೆ ದೇವರ ಆತ್ಮನಲ್ಲಿ ನಮಗೆ ಮಾತಾಡ್ತಾನೆ, ಬಲಪಡಿಸ್ತಾನೆ. ವಾಕ್ಯದ ಮೂಲಕ ಧೈರ್ಯ ತಗೊಳ್ಳಿಕ್ಕಾಗುತ್ತೆ. ಏನು ನಾವು ನೋಡಿ ನಡೆಯುವುದಲ್ಲ, ನಂಬಿ ನಡೆಯುವುದು. ಯೇಸು ಸ್ವಾಮಿ ಅನೇಕ ಜನರ ಜೀವಿತದಲ್ಲಿ ಮಾಡಿದ ಕಾರ್ಯಗಳು ನಾವು ನಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ.
ನಾವು ಯೇಸುಸ್ವಾಮಿಯ ಮೇಲೆ ಭರವಸೆ ಇಟ್ಟು ನಡೆದಾದರೆ ಆತನ ಕೃಪೆ ನಮ್ಮನ್ನು ನಡೆಸ್ಕೊಂಡು ಹೋಗುವುದಾಗಿದೆ. ಆಮೆನ್ ಆಮೆನ್. ನಾವೊಂದು ವಾಕ್ಯ ಭಾಗ ನಾ ತೆಗೆದುಕೊಂಡು ನೋಡೋಣ. ಯೆಹೋಶುವನ ಪ್ರವಾದನ ಗ್ರಂಥ ಬುಕ್ ಆಫ್ ಯೋಶುವಾ ಚಾಪ್ಟರ್ 1:1 ಇಲ್ಲಿ ನಾವು ಕೆಲವೊಂದು ವಚನಗಳನ್ನ ನಾವು ಧ್ಯಾನಿಸೋಣ. 1 ಕೆಲವೊಂದು ವಚನದಲ್ಲಿ ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದೋನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ನಿಮ್ಮ ನೋಡಿ, ದೇವರು ಬದಲಾಗುವ ದೇವರಲ್ಲ. ದೇವರು ನಡೆಸುವಾಗ ಆತನು ಪರ್ಫೆಕ್ಟಾಗಿ ತನ್ನ ಮಕ್ಕಳನ್ನು ನಡೆಸ್ತಾನೆ. ಆಮೇಲೆ ಇಲ್ಲಿ ಒಬ್ಬ ಲೀಡರ್ ಚೇಂಜ್ ಆಗ್ತಾ ಇದ್ದಾನೆ. ಮೋಶೆ ಅವನು ಆಕ್ಚುಲಿ ಮೋಶೆ ದೂರದ ನೋಡ್ದ ಕಾನಾನ್ ದೇಶ, ಅಂದರೆ ಪ್ರವೇಶ ಆಗಲಿಲ್ಲ. ಹೌದು, ಅವನು ಒಂದು ವಿಷಯದಲ್ಲಿ ಅವನು ಅವಿದ್ಯಾದ ನಿಮಿತ್ತವಾಗಿ, ಒಂದು ಸಿಟ್ಟುಕೊಂಡ ನಿಮಿತ್ತವಾಗಿ ಬಾಯಲ್ಲಿ ಹೇಳಿದಂದ್ರೆ ಅದು ಕೃಪೆ. ಬಾಯಲ್ಲಿ ಹೇಳುದು ಆಗೋದು ಕೃಪೆ. ಇವನು ಪ್ರಯತ್ನ ಮಾಡ್ಲಿಕ್ಕೆ ಹೋದ, ಅಂದರೆ ನೀರು ಅವರಿಗೆ ಇಸ್ರಾಯೇಲ್ ಜನರು ನೀರಿಲ್ಲ ನೀರಿಲ್ಲ ಅಂತ ಗೊಣಗಾಟಿ ದೇವರ ವಿರುದ್ಧವಾಗಿ ಅವ್ರು ಮಾತಾಡೋ ಸಮಯದಲ್ಲಿ ದೇವರು ಮೋಶೆ ಹೇಳ್ತಾನೆ, ನೀನು ಆ ಆರುನ ಕೋಲು ಎಲ್ಲಿರೋದು, ಮಂಜುಷದಲ್ಲಿರುವ ಆರುನ ಕೋಲು ಇಟ್ಕೊಂಡು ಹೋಗು. ಕೋಲು ಅಲ್ಲಿ ಇಟ್ಕೊಂಡು ಹೋಗು ಅಷ್ಟೇ, ಏನು ಇಟ್ಕೊಂಡು ಹೋಗಿ ಆರುನ ಮತ್ತು ನೀವಿಬ್ಬರು ಆ ಬಂಡೆಗೆ ಹತ್ರ ಹೋಗಿ ನೀರು ಕೊಡು ಅಂತ ಹೇಳಿ ಸಾಕು, ನೀರು ಬರ್ತೆ ಇಷ್ಟು ಹೇಳಿದೆ. ಇವನು ಹೋಗಿ ಈ ಜನ ಅವನಿಗೆ ಆ ರೀತಿ ಬೇಜಾರು ಆಗಿದೆ, ಯಾಕಂದರೆ ಏನಿಲ್ಲ ಅಂದರೂ ಗುಣಗುಡ್ತಿದ್ರು, ಊಟ ಇಲ್ಲ ಅಂದರೂ ಗುಣಗುಡ್ತಿದ್ರು, ನೀರಿಲ್ಲ ಅಂದರೂ ಗುಣಗುಡ್ತಿದ್ರು, ಚಿಕನ್ ಮಟನ್ ಇಲ್ಲ ಅಂದರೂ ಗುಣಗುಡ್ತಿದ್ರು. ಇವನಿಗೆ ಆ್ಯಕ್ಚುಲಿ ಬೇಸರ ಆಗಿದೆ. ಏನು ದೇವರು ಹೇಳಿದ್ದಾನೆ ನೀರು ಕೊಡ್ತಾನೆ ಎಂಬುದಾಗಿ. ಹಿಂದೆ ಒಂದು ಸರಿ ದೇವರು ಹೇಳಿದ್ದ ಆ ಬಂಡೆಗೆ ಹೊಡೆಯ ಎಂಬುದಾಗಿ, ಆ ಹೊಡೆದಾಗ ಅದು ನೀರು ಬಂದಿತ್ತು. ಏನು ಆದರೆ ಅದೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಇವನು. ಈ ಸರಿ ಹೇಳಿದ ದೇವರು, ನೀನು ಬಂಡೆಗೆ ಮಾತಾಡು ನೀರು ಕೊಡು ಅಂತ ಹೇಳಿದ್ರೆ ಕೊಡ್ತದೆ ಎಂಬುದಾಗಿ. ದೇವರು ಏನು ಹೇಳಿದನು ಅಷ್ಟೇ ಮಾಡ್ಬೇಕು ನಾವು, ಅದಕ್ಕಿಂತ ಹೆಚ್ಚು ಮಾತಾಡಬಾರ್ದು ಅಲ್ವಾ. ಎಸ್. ಇವನೇನು ಮಾಡ್ದ, ಶಿಟ್ಟಲ್ಲಿ ಮಾತಾಡ್ದ, ಜನರಿಗೆ ಆತನು ವಿರೋಧವಾಗಿ ಮಾತಾಡ್ದ. ಏನು ಒಂಥರ ಅದು ವಾಕ್ಯದಲ್ಲಿ ಓದಿರು ನೋಡ್ತಾ, ಅರಣ್ಯಕಾಂಡ 25 ನೋಡಿರು ಗೊತ್ತಾಗ್ತದೆ ನಮ್ಗೆ. ಏನು ಅಲ್ಲಿ ಅವನಿಗೆ ಬೈತಾನೆ, ಜನರು ಇಸ್ರಾಯೇಲ್ ಜನರಿಗೆ ಬೈತಾನೆ, ನೀವು ನಂಬಿಕೆ ಇಲ್ಲದವರು ದ್ರೋಹಿಗಳು, ಹಾಗೆಲ್ಲ ಬೈತಾನೆ. ನಿಮಗೆ ಬಂಡೆಯಿಂದ ನೀರು ಕೊಡಬೇಕಾ ಅಂತ ಕೇಳಿ ಬಂಡೆಗೆ ಹೊಡೆದಾಗ ನೀರು ಬರ್ತದೆ. ಏನು ನೀರು ಬಂತು, ಬರೋದಿಲ್ಲ. ದೇವರು ವಾಗ್ದಾನ ಮಾಡಿದ ನಂಬಿಗಸ್ತು ನೀರು ಬಂತು. ಆದರೆ ದೇವರು ಹೇಳ್ತಾನೆ, ನೀನು ನನ್ನ ಮಾತನ್ನು ಕೈಗೊಂಡು ನಡಿಲ್ಲ, ನೀವಿಬ್ರು ಅರುಣ ಮತ್ತು ಮೋಶೆ ನನ್ನ ಮಾತು ನೀವು ಉಳಿಸ್ಲಿಲ್ಲ, ಜನರ ಮುಂದೆ ನಮ್ಮ ಗೌರವಕ್ಕೆ ನೀನು ಬೆಲೆ ಕೊಡಲಿಲ್ಲ. ಜಸ್ಟ್ ಮಾತಾಡಿದ್ರೆ ನೀರು ಬರ್ತಿತ್ತು, ಅದು ಇಸ್ರಾಯೇಲ್ ಜನರಿಗೆ ದೊಡ್ಡ ಸಾಕ್ಷಿ ಆಗ್ತಿತ್ತು. ಏನು ನೀನು ಮಾತಾಡ್ಕೊಂಡು ನೀರು ಬಂತಲ್ಲ ಎಂಬುದಾಗಿ. ಈ ಹೊಡೆಯೋದು ನೀರು ಬರಲಿಕ್ಕೂ ಮಾತಾಡಿ ನೀರು ಬರಲಿಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನೀನು ಕಾನಾನ್ ದೇಶಕ್ಕೆ ನೀನು ಹೋಗಬಾರ್ದು, ನೀನು ಅವಿದಿಯನಾದ ನಿಮಿತ್ತ ಕಾನಾನ್ ದೇಶಕ್ಕೆ ಹೋಗಬಾರ್ದು. ಅದು ಕಾನಾನ್ ದೇಶ ನೋಡ್ಬೋದು ಅಂತ ಹೇಳ್ತಾನೆ ಅಷ್ಟೇ, ಬೆಟ್ಟದಲ್ಲಿ ಹೋಗಿ ತೋರಿಸ್ತಾನೆ. ಸೊ ಆ ದುಡುಕಿನಿಂದ ಆತನು ಆ ಒಂದು ಕಾನಾನ್ ದೇಶಕ್ಕೆ ಹೋಗೋದು ಅವಕಾಶವನ್ನು ಕಳ್ಕೊಂಡ. ಈ ಅವಕಾಶ ಅವನ ಶಿಷ್ಯನಾದ ಯೆಹೋಶುವನಿಗೆ ಬಂತೀಗ. ಕಾನಾನ್ ದೇಶಕ್ಕೆ ಹೋಗಿದ ಮೊದಲು ಅವನು ಒಂದು ಪರ್ವತದ ಹತ್ರ ಕರ್ಕೊಂಡೋಗಿ ದೇವರು ತೋರಿಸ್ತಾನೆ, ಕಾನಾನ್ ದೇಶವನ್ನು ನೋಡು ಎಂಬುದಾಗಿ. ನೋಡಿ ಅಲ್ಲೇ ಆತನು ದೇಹ ಬಿಡ್ತಾನೆ. ನಂತರ ಯೆಹೋಶುವನಿಗೆ ದೇವರು ಹೇಳ್ತಿರೋದು, ನನ್ನ ಸೇವಕನಾದ ಮೋಶೆಯು ಸತ್ತನು, ನೀನೀಗ ಎದ್ದು ಈ ಜನಾಂಗವನ್ನು ಇಸ್ರಾಯೇಲ್ ದೇಶಕ್ಕೆ ನಡೆಸ್ಕೊಂಡು ಹೋಗು ಎಂಬುದಾಗಿ ಇಲ್ಲಿ ಹೇಳ್ತಿರೋದು. ಆಮೆನ್ ಆಮೆನ್. ಇಲ್ಲಿ ನೋಡಲಿಕ್ಕೆ ಸಾಧ್ಯ, ದೇವರು ಇವರಿಗೆ ಮಾತಾಡ್ತಾ ಇದ್ದಾರೆ. ಯೆಹೋಶುವನಿಗೆ ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜೆ ಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲಿಗೆ ಕೊಡುವ ದೇಶಕ್ಕೆ ಹೋಗು. ಅಂದರೆ ಆಲ್ಮೋಸ್ಟ್ ಆಲ್ ಅವರು ಬಂದುಬಿಟ್ಟಿದ್ದಾರೆ ಅಲ್ವಾ, ವೆರಿ ನಿಯರ್ ಆ ಪ್ಲೇಸಿಗೆ ಬಂದುಬಿಟ್ಟಿದ್ದಾರೆ. ದೇವರು ತನ್ನ ಮಕ್ಕಳನ್ನು ಲೀಡರ್ಸನ್ನು ಗೈಡ್ ಮಾಡುವ ಆತನಾಗಿದ್ದಾನೆ. ಆಮೇನ್. ಯಾವಾಗ ನಾವು ವಾಕ್ಯವನ್ನು ಕೇಳ್ತೇವೆ, ವಿ ವಿಲ್ ಸಿ ದ ವೇ, ಎಲ್ಲಿ ಮಾರ್ಗ ಇಲ್ಲ ಎಂಬುದಾಗಿ ನೋಡ್ತೇವೆ, ಅಲ್ಲಿ ಮಾರ್ಗ ಉಂಟಾಗುವಂಥದ್ದಾಗಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾನೆ. ಯೋರ್ದನ್ ಹೊಳೆಯನ್ನು ದಾಟಿ ಹೋಗ್ತೀವಿ, ಯಾಕಂದರೆ ಮೋಶೆ ಸತ್ತರ ಮೇಲೆ ಲೀಡರ್ ಇಲ್ಲ ಆಯ್ತು. ಎಸ್. ಏನು ಮಾಡ್ಬೇಕಂತ ಜನರಿಗೆ ಗೊತ್ತಿಲ್ಲ. ಆದರೆ ದೇವರು ಮೋಶೆ ಯೋಶ ಮಾತಾಡ್ತಾರೆ.
ಏಮ್ಯಾನ್ ಏಮ್ಯಾನ್. ಅದಕ್ಕಿಂತ ಮೊದಲೇ ಅವನಿಗೆ ಚಾರ್ಜ್ ಕೊಟ್ಟಿರ್ತಾರೆ, ಅವನಿಗೆ ಕೈ ಅವನ ತಲೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿರ್ತಾರೆ, ಅವನಿಗೆ ಅಭಿಷೇಕ ಮಾಡಿರ್ತಾರೆ ಮೋಶೆ ಇವರೆಲ್ಲ. ಅವನಿಗಿರುವ ಎಲ್ಲ ವಾರಗಳು ಅವನಿಗೆ ಹೋಗಿರ್ತೆ ಮೊದಲೇ, ಏನು ಅವ್ನಿಗೆ ಗೊತ್ತಿರುತ್ತೆ ಅವನಿಗೇನು. ಈಗ ದೇವ್ರು ಡೈರೆಕ್ಷನ್ ಮಾಡ್ತಾನೆ, ನೀನೀಗ ಪ್ರಜಾ ಎಲ್ಲ ಪ್ರಜೆಗಳ ಸಹಿತವಾಗಿ ಯೋರ್ದೋನ್ ಹೊಳೆಯಿಂದ ದಾಟಿ ನೀನು ನಾನು ಇಸ್ರೇಲ್ ಜನರಿಗೆ ನೇಮಕವಾದ ದೇಶ ಅದು ಕಾನಾನ್ ದೇಶಕ್ಕೆ ನೀನು ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಡೈರೆಕ್ಷನ್ ಕೊಡ್ತಾನೆ. ನೀವು ಕಾಲಿಡುವ ಸ್ಥಳವೆಲ್ಲ ನಿಮಗೆ ಕೊಡುತ್ತೇನೆ. ಇದು ಸ್ಪಿರಿಚುವಲ್ ಒಂದು ಲ್ಯಾಂಗ್ವೇಜ್ ಅಲ್ಲಿ ಇವತ್ತು ನಾವು ನಂಬಿಕೆಯಿಂದ ನಾವು ಹೋಗುವಂಥ ಬರುವಂಥ ಜಾಗವೆಲ್ಲ ನಾವು ಡಿಕ್ಲೇರ್ ಮಾಡಬೇಕಾಗಿದೆ. ಹೌದೌದು, ಅದು ನಿಮ್ಮ ಪರ್ಚೇಸ್ ಮಾಡ್ಬೇಕಂತಲ್ಲ, ಆ ಇರುವಂತ ಜಾಗದಿರುವಂತ ಎಲ್ಲ ಜನರು ಕ್ರಿಸ್ತನ ಕಡೆ ಬರಬೇಕು. ಆಮೆನ್. ಹಳೆ ಉಡಂಬಡಿಕೆ ಜಾಯಿ ಆಗಿದೆ, ಅಲ್ಲಿ ಲ್ಯಾಂಡ್ ಪ್ರೊಸೆಸ್ ಮಾಡಂಥದ್ದು ಅದು ಜಾಗ ಜಾಸ್ತಿ ಮಾಡ್ತಾ ಹೋಗೋದು. ಹೊಸ ಉಡಂಬಡಿಕೆ ನಾವು ಪರಲೋಕ ರಾಜ್ಯದಲ್ಲಿದ್ದೇವೆ. ಹೌದು, ಏಮ್ಯಾನ್. ಅದನ್ನು ವಿಸ್ತಾರ ಮಾಡೋದು, ವಿಸ್ತಾರ ಮಾಡೋದು ಹೇಗೆ? ಆತ್ಮ ಆದಾಯ ಮಾಡ್ಕೊಳ್ಳೋದು. ಏಮ್ಯಾನ್ ಏಮ್ಯಾನ್. ಇವತ್ತು ಹೊಸ ಆತ್ಮಗಳನ್ನು ಅಂದರೆ ಹೊಸ ಜನರನ್ನು ವಾಕ್ಯವನ್ನು ಸಾರುವ ಮೂಲಕ ನೀವೆಲ್ಲೆಲ್ಲಿ ಕಾಲಿಡ್ತಾರೋ ಜಸ್ಟ್ ಬಿಲೀವ್ ದ್ಯಾಟ್ ನೀವು ಇಡುವಾಗ ಆ ಜಾಗದಲ್ಲಿ ದೇವರ ಬೆಳಕು ಜನರ ಮನಸ್ಸನ್ನು ಬೆಳಗಿಸಲಿ, ಅವರ ಮನನೆತ್ರಿಗೂ ಬೆಳಗಲ್ಪಡಲಿ, ಆ ಜಾಗ ಎಲ್ಲ ಸ್ವಂತ ಅಂದರೆ ಆ ಜನರೆಲ್ಲ ಕ್ರಿಸ್ತನಿಗೆ ಸ್ವಂತವಾಗಲಿ, ಅದನ್ನು ಬಿಲೀವ್ ಮಾಡ್ರಿ. ಆಮೆನ್. ಇಲ್ಲ, ಅಲ್ಲಿ ನೋಡ್ತೇವೆ 4ನೇ ವಚನ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯುಪ್ರಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ಪಿಕ್ಚರ್ ಬ್ಲೂ ಪ್ರಿಂಟ್ ಕೊಟ್ಬಿಟ್ಟ ದೇವರು, ಎಲ್ಲ ನಿಮ್ಮದು. ಹೌದಲ್ಲ, ಇವತ್ತು ನನ್ನ ಪ್ರೀತಿ ದೇವಚಂದ್ರೆ ವಾಕ್ಯ ಹೇಳ್ತದೆ ಕ್ರಿಸ್ತ ಯೇಸುನ ಮೂಲಕವಾಗಿ ವಾಗ್ದಾನಗಳು ಎಷ್ಟಿದೆಯೋ, ದೇವರ ವಾಗ್ದಾನ ಎಷ್ಟಿದೆಯೋ ಕ್ರಿಸ್ತ ಯೇಸುನ ಮೂಲಕ ಅವೆಲ್ಲ ನಿಮ್ಮದು. ಆಮೆನ್. ಇವೆಲ್ಲ ವಾಗ್ದಾನ ನಿಮ್ಮದಾಗಿದೆ. ಆಮೆನ್. ಆಮೆನ್. ನೀವು ಆ ಬ್ಲೂ ಪ್ರಿಂಟ್ನ ದೇವರು ಹೆಂಗೆ ಯೋಚನೆ ಮಾಡ್ತಲ್ಲ ಹಂಗೆ ಯೋಚನೆ ಮಾಡಬೇಕು. ಅಯ್ಯೋ ನಂದಿಷ್ಟೇ ನಾನು ಹಿಂಗೆ, ಹ್ಞೂ ಹಂಗಲ್ಲ. ದೇವರು ನಿಮಗೆ ಹೇಳ್ತಾ ಇದ್ದ ನೀನು ಆಶೀರ್ವಾದ ನಿಧಿ ಆಗಿರ್ತೀಯ. ಆಮೆನ್. ನೀನು ಕ್ರಿಸ್ತೇಸ್ನಲ್ಲಿ ನೀತಿವಂತ. ಆಮೆನ್. ನೀನು ತಲೆ ಆಗಿರ್ತೀಯ, ನೀನು ಸಾಲವನ್ನು ಕೊಡ್ತೀಯ, ನೀನು ಸಾಲವನ್ನು ತೆಗೆದುಕೊಡೋದಿಲ್ಲ. ದಿಸ್ ಇಸ್ ಕಾಲ್ಡ್ ದ ಸ್ಪಿರಿಚುವಲ್ ರಿಯಲ್ಮ್. ಇದು ಆತ್ಮಿಕ ವಲಯ ಆಗಿದೆ. ದೇವರು ನಿಮಗೆ ಹೇಳುವ ಹಾಗೆ ನೀವು ಅದನ್ನು ನಿಮ್ಮ ಜೀವಿತದಲ್ಲಿ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಆಮೆನ್. ಆಮೆನ್. ಸೊ ಇಲ್ಲಿ ಇಲ್ಲಿ ಡೈರೆಕ್ಷನ್ ದೇವರು ಹೇಳ್ತಾ ಇದ್ದಾರೆ ಮತ್ತು ಪಿಕ್ಚರ್ ಕೂಡ ಹೇಳ್ತಾ ಇದ್ದಾನೆ. ನಿಮ್ಮ ಸೀಮೆಯು ಪಶ್ಚಿಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಎಸ್. ದೇವರು ಇವತ್ತು ನಿಮಗೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದಾನೆ. ಓಲ್ಡ್ ಕಮನೆಂಟ್ಗಿಂತ ನ್ಯೂ ಕಮನೆಂಟ್, ಹೊಸ ಉಡಂಬಡಿಕೆ ಆ ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ದೇವರು ನಿಮ್ಮ ಜೊತೆಯಲ್ಲಿ ಇರುವಾಗ ನಿಮ್ಮನ್ನು ಎದುರಿಸಲು ಯಾರು ಯಾರು ಎಂಬ ನಿಮ್ಮ ವಿರುದ್ಧ ಹೋಗಿ ಯಾರು ನಿಲ್ಲಕ್ಕೆ ಸಾಧ್ಯವಿಲ್ಲ. ದೇವರೇ ನಿಮ್ಮ ಒಳಗಿದ್ದಾನೆ. ಆಮೆನ್. ಆಮೆನ್. ಹಳೆ ಉಡಂಬಡಿಕೆಯಲ್ಲಿ ಈ ಮಾತನ್ನು ನೋಡ್ತಾ ಇದೀವಲ್ಲ, ನಿನ್ನ ಜೀವಮಾನ ನಿನ್ನ ಜಾಯಮನ ಪೂರ್ತಿ ಎಸ್ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಆಮೆನ್. ಇವತ್ತು ಅಂಧಕಾರ ಶಕ್ತಿಯು ಯೇಸು ನಾಮಕ್ಕೆ ನಡುಗುವಂಥದ್ದಾಗಿದೆ. ಇವತ್ತು ದೇವರು ನಿನ್ನೊಳಗಿದ್ದಾನೆ. ನನ್ನಲ್ಲಿರುವಾತನು ನಿನ್ನಲ್ಲಿರುವಾತನು ಈ ಲೋಕದಲ್ಲಿರುವಾತನಿಗಿಂತ ದೊಡ್ಡವನಾಗಿದ್ದಾನೆ. ಎಲ್ಲ ಅಂಧಕಾರ ಶಕ್ತಿ ನಿಮ್ಮ ಎದುರಿಗೆ ನಡುಗುವಂಥದ್ದಾಗಿದೆ. ಜಸ್ಟ್ ನೀವು ಮಾತಾಡಬೇಕಷ್ಟೇ. ಇನ್ ದ ನೇಮ್ ಆಫ್ ಜೀಸಸ್ ನೀವು ಮಾತಾಡಬೇಕಾಗಿದೆ. ಸಿಕ್ನೆಸ್ಗೆ, ವ್ಯಾಧಿಗಳಿಗೆ ಮಾತಾಡಬೇಕಾಗಿದೆ. ದರಿದ್ರಕ್ಕೆ ಕಮ್ಯಾಂಡ್ ಮಾಡಬೇಕಾಗಿದೆ. ಅದು ನಿಲ್ಲಕ್ಕೆ ಬಿಡಬಾರ್ದು. ಅದನ್ನೆಲ್ಲ ಬೀಳಿಸ್ಬೇಕು ಯೇಸುವಿನ ನಾಮದಲ್ಲಿ. ಕೋಟೆ ಕೊತ್ತಗಳನ್ನ ಬೀಳಿಸ್ಲಿಕ್ಕೆ ದೇವರು ವಾಕ್ಯ ಎಂಬ ಆಯುಧಗಳನ್ನು ಕೊಟ್ಟಿದ್ದಾರೆ. ಆಮೆನ್. ದರಿದ್ರವನ್ನು ಬೀಳಿಸ್ಬೇಕು, ದೇವರ ರಾಜ್ಯ ವಿರುದ್ಧವಾಗಿ ಸಂಕಲ್ಪಗಳನ್ನ ನಮ್ಮ ಮುರಿಬೇಕು. ಇದು ದೇವರ ಉದ್ದೇಶವಾಗಿದೆ. ಆಮೆನ್. ಆಮೆನ್. ಇದು ವಾಗ್ದಾನ ಪ್ರಿಯರಿ, ಇದನ್ನ ನಂಬ್ರಿ. ಯೋಶುವ ನಂಬ್ದ ಅಲ್ವಾ? ಅವ್ನು ನಂಬಿ ಅವನು ಮೂವ್ ಆಗ್ತಾನೆ. ಮೋಶೆ ಮೂವ್ ಆಗಿದ್ದ ರೀತಿನೇ ಬೇರೆ, ಯೆಹೋಶುವ ಮೂವ್ ಆಗಿದ್ದ ರೀತಿನೇ ಬೇರೆ. ಮೋಶೆ ಮಾಡಿದ ಮಿಸ್ಟೇಕ್ನೆಲ್ಲ ಚೇಂಜ್ ಮಾಡ್ತಾನೆ. ಮೋಶೆ 12 ಜನ ಕಳಿಸ್ಬಿಡ್ತಾನೆ, ಯಾರು ಕಾನಾನ್ ದೇಶ ನೋಡ್ಕೊಂಡು ನೋಡ್ಕೊಂಬ ಅಂತ ಅಲ್ವಾ? ಅಂದರೆ ಅವರು ಆಸೆ ಪಟ್ರೇನೋ, ಎಲ್ಲರಿಗೂ ಒಂದು ಕುಲದಲ್ಲಿ ಕುಲಕ್ಕೆ ಒಬ್ಬರು ಒಬ್ಬರು ನಾಯಕ ಕಳಿಸ್ತಾನೆ. ನೋಡಿ, ಗುಪ್ತವಾಗಿ ಹೋಗಬೇಕಾದಾಗ ಗುಂಪು ಗುಂಪಾಗಿ ಹೋದರೆ ಅದು ಎಲ್ಲರಿಗೂ ಪಬ್ಲಿಕ್ ಆಗ್ತದೆ, ಪಬ್ಲಿಕ್ ಆಗುತ್ತೆ ಅಲ್ವಾ? ಅದು ಕಾಮಿಡಿ ಆಗಿಬಿಟ್ಟಿದೆ. 12 ಜನ ಅದರಲ್ಲಿ ಬಂದವರೆಲ್ಲ 10 ಜನ ನೆಗೆಟಿವ್ನೇ ಹೇಳಿದ್ರು. ಹೌದು ಅಲ್ವಾ? ಯೆಹೋಶುವ ಹಂಗಲ್ಲ, ಇಬ್ಬರನ್ನೇ ಕಳಿಸ್ತಾರೆ. ಯಾಕಂದರೆ ಇವನು ಮತ್ತು ಕಾಲೇಬ ಇಬ್ಬರೇ ಫೇತ್ ಮಾತಾಡಿರ್ತಾರೆ. ಹೌದು. ಯೇಸುಸ್ವಾಮಿ ಕೂಡ ಒಂದು 70 ಮಂದಿ ಶಿಷ್ಯರನ್ನು ಇಬ್ಬಿಬ್ಬರಾಗಿ ಕಳಿಸ್ತಾರೆ. ಆಮೇಲೆ ನೋಡಿ, ನನ್ನ ಪ್ರೀತಿ ದೇವಚಂದ್ರೆ, ಒಂದು ಸ್ಪಿರಿಚುವಲ್ ಮೀನಿಂಗ್ ಇದೆ. ಆಮೇಲೆ ದೇವರು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆಮೇಲೆ ವೆನ್ ಯು ಲೆಡ್ ಬೈ ದ ಸ್ಪಿರಿಟ್, ದೇವರ ಆತ್ಮನ ನಡೆಸಲ್ಪಡುವಾಗ ರೈಟ್ ಆದ ವ್ಯಕ್ತಿಗಳು ಮಾತ್ರ ನಿಮ್ಮನ್ನು ಕನೆಕ್ಟ್ ಆಗ್ತಾರೆ. ಆಮೇಲೆ ಸೊ 100 ಜನ 100 ಅಭಿಪ್ರಾಯಗಳಿಗಿಂತ ಇಬ್ಬರೇ
ಒಳ್ಳೆ ಅಭಿಪ್ರಾಯದಲ್ಲಿ ಮೂವ್ ಆಗೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ತೇವೆ ದೇವರ ವಾಕ್ಯ, ಇಲ್ಲಿ ದೇವರು ಅವ್ರ ಜೊತೆ ಮಾತಾಡ್ತಿದ್ದಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲರು, ಎಸ್ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ಎಸ್ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿದುಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ದೇವರು ಇಲ್ಲಿ ನೋಡಿ ಹೊಸ ಒಡಂಬಡಿಕೆ ಇವೆಲ್ಲ ಮಾತುಗಳಲ್ವಾ, ನಾನೆಂದಿಗೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಏಮ್ಯಾನ್, ನಾನು ನಿನ್ನ ಜೊತೆಗೆ ಇದ್ದು ಬಿಟ್ಟಿದ್ದೀನಿ, ಡೋಂಟ್ ವರಿ, ನೀನು ಎದರಲಿಕ್ಕೆ ಹೋಗ್ಬೇಡ. ಏಮ್ಯಾನ್, ಫೈನಲ್ ಡೆಸ್ಟಿನಿಗೆ ಬಂದುಬಿಟ್ಟಿದ್ದಾರೆ. ಏಮ್ಯಾನ್, ನಿಮ್ಮ ಜೀವಿತದಲ್ಲಿ ಕೂಡ ಪ್ರಿಯರೇ ಫೈನಲ್ ಡೆಸ್ಟಿನಿ ನಿಮ್ಮ ಎದುರುಗಡೆ ಇದೆ. ನೀವು ಅದನ್ನು ನೀವೇನು ಮಾಡಬೇಕು, ಸ್ವಾಧೀನ ಮಾಡಬೇಕಾಗಿದೆ. ಆಮೆನ್. ಯಾವಾಗ ಹೆಂಗೆ ಸ್ವಾಧೀನ ಮಾಡ್ತೀರಾ, ದೇವರನ್ನು ಜೊತೆಯಲ್ಲಿದ್ದಾನೆ ಎಂಬ ಅರಿವಲ್ಲಿ ಇರುವಾಗ ನೀವು ಬಲವಾಗಿ ಧೈರ್ಯವಾಗಿ ನೀವು ಎಂಟ್ರ್ ಕೊಡುವಂತರಾಗಿದ್ದೀರ. ಅಂದರೆ ಇತ್ತು ಯಹೋವನದೇ, ಎಸ್ ಜಯೋನೆಂಬುದಾಗಿ. ಇಲ್ಲಿ ಈ ಒಂದು ಯುದ್ಧದಲ್ಲಿ ಎಲ್ಲ ಕಡೆ ದೇವರೇ ಜಯ ಕೊಟ್ಟರೆ ಹೊರತು ಇವರಿಗೆ, ಎಸ್ ಇವರು ಸ್ವಂತ ಫಲ ಅಲ್ಲ, ದೇವರು ಇವರಿಗೆ ಯುದ್ಧದಲ್ಲಿ ಜಯ ಮಾಡಲಿಕ್ಕೆ ಸಹಾಯ ಮಾಡಿದ್ರು, ಜಯ ಹೊಂದಲಿಕ್ಕೆ. ಯಾಕಂದ್ರೆ ಕೆಂಪು ಸಮುದ್ರ ಅಡ್ಡ ಬಂತು, ಯಾರು ಅದಕ್ಕೆ ಸಮುದ್ರ ಇಬ್ಬ ಆಗ್ತಾ ಅಥವಾ ಸೇತುವೆ ಕಟ್ಟಲಿಕ್ಕೆ ಆಗ್ತಾ? ಈಗಿನವರು ಈಗ ಟೆಕ್ನಾಲಜಿ ಬಂದು ಏನೋ ಮಾಡಿ ಸ್ವಲ್ಪ ದೂರ ಮಾಡಲಿಕ್ಕೆ ಹೋಗ್ಬೋದು. ಆದರೆ ಆ ಕಾಲದಲ್ಲಿ ದೇವರು ಉಚಿತವಾಗಿ ಬಿರುಗಾಳಿಯಿಂದ ಬೀಸಿದ ಎರಡು ಭಾಗವಾಯಿತು, ಮನೆಯೆಲ್ಲ ಅದು ತೋರಿ ಬಂತು, ಅದರಲ್ಲಿ ನಡ್ಕೊಂಡು ಹೋದರು. ಇದು ಕೃಪೆ, ಕ್ರೇಸ್. ಎಲ್ಲಿ ಯಾವುದು ಮಾಡಲಿಕ್ಕೆ ಆಗಲ್ವೋ ಅದು ದೇವರು ಮಾಡಿಕೊಡೋದೇ ಕೃಪೆ. ಅದೇ ರೀತಿ ರಾಜರೆಲ್ಲ ಹೆದರಿ ಭಯಪಡೋದು ಉದ್ದೇಶ ಏನು? ಇವರ ದೇವರು ಸರ್ವಶಕ್ತನು, ಈ ಜನರಿಗಲ್ಲ, ಇವರ ಹಿಂದೆ ಇವರ ಜೊತೆ ಇರೋ ದೇವರು ಯಾರು? ಅದು ನೋಡಿ ಭಯ ಪಡ್ತಿದ್ದಾರೆ. ಎಷ್ಟೋ ಸಾರಿ ಇವರು ಯುದ್ಧಕ್ಕೆ ಹೋಗುವಾಗ ಜನ ಚದರಿ ಹೋಗ್ತಿದ್ರು, ಹೆದರಿ. ಇವರೇನು ಮಾಡಿಲ್ಲ, ಅವರವರೇ ಯುದ್ಧ ಮಾಡಿ ನಾಶವಾಗಿ ಹೋಗಿದ್ದುಂಟು. ಏನು, ಇವರೇನು ಯುದ್ಧನೇ ಮಾಡಿರಲ್ಲ, ಅದು ದೇವರ ಕೆಲಸ. ಇವತ್ತು ನಮ್ಮ ಪರವಾಗಿ ದೇವರು ಕಾರ್ಯ ಮಾಡೋನಾಗಿದ್ದಾನೆ. ನಾವು ದೇವರ ಕೃಪೆಯನ್ನು ಆತ್ಕೊಳ್ಳೋದಾದರೆ ಆ ಕೃಪೆಯೇ ನಮ್ಮಲ್ಲಿ ಇದ್ದು ಕಾರ್ಯ ಮಾಡೋದಾಗಿದೆ. ನಮ್ಗೆ ಏನು ಮಾಡಲಿಕ್ಕೆ ಅಸಾಧ್ಯವೋ ಅದು ನಮ್ಮನ್ನು ಮಾಡಿ ನಮಗೆ ಉನ್ನತ ಸ್ಥಾನಕ್ಕೆ ನಡೆಸುವುದಾಗಿದೆ. ಆಮೆನ್, ಆಮೆನ್. ಇಲ್ಲಿ ನೋಡ್ತೇವೆ ಪ್ರಿಯರೇ, ದೇವರ ವಾಗ್ದಾನ ಸಹಿತವಾಗಿ ಇವತ್ತು ನಮ್ಮನ್ನು ಬ್ಲೆಸ್ ಮಾಡಿದ್ದಾನೆ. ಆಮೆನ್, ಆಮೆನ್. ದೇವರ ಮಾತು ಒಂದೊಂದು ಮಾತು ನೋಡಿ, ಯೆಹೋಶುವ ಅದನ್ನು ಕೇಳುವಾಗ ಅವನು ಎನರ್ಜೈಸ್ ಆಗ್ತಾ ಇದ್ದಾನೆ, ಬಲಗೊಳ್ತಾ ಇದ್ದಾನೆ ಅಲ್ವಾ? ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು. ಆಮೆನ್. ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು, ಡೋಂಟ್ ಚೇಂಜ್ ಯುವರ್ ಮೈಂಡ್. ಆಮೆನ್. ಇವತ್ತು ಅನೇಕರಿಗೆ ಮೈಂಡು ಸ್ಟೇಬಲ್ ಇಲ್ಲ. ಸ್ಟೇಬಲ್ ಅಂದರೆ ಅದು ಚೆನ್ನಾಗಿದ್ದಾರೆ, ಅಂದರೆ ಮಾನಸಿಕ ಕಾಯಿಲೆ ಅಂತಲ್ಲ, ಅಂದರೆ ಒಂದು ಸ್ಥಿರಚಿತ್ತತೆ ಇಲ್ಲ. ಆಗತ್ತೋ ಇಲ್ಲೋ, ಆಗುತ್ತೋ ಇಲ್ಲ, ಡೌಟು ಅಥವಾ ಭಯ, ದಿಗಿಲು, ಈ ಡೌಟು, ಈ ಒಂದು ಅನುಮಾನಗಳು ದೇವರ ವಾಕ್ಯವನ್ನು ನಂಬದ ಹಾಗೆ ನಮ್ಗೆ ಮಾಡಿಬಿಡುತ್ತೆ. ಸೈತಾನ್ ಇಷ್ಟೇ ಟ್ರಿಕ್ಸು, ಅವ್ನು ಬರೀ ಸುಳ್ಳು ಹೇಳ್ತಾನೆ, ಅನುಮಾನ ತರ್ತಾನೆ, ನಿಮ್ಮ ಸ್ಥಿರ ಚಿತ್ತವನ್ನು ಹಾಳು ಮಾಡೋಕ್ಕೆ ನೋಡ್ತಾನೆ. ಯಾಕೆಂದರೆ ಅವನು ಅಷ್ಟೇ ಮಾಡಿದ್ರೆ ಸಾಕಿ, ಏನು ಮಾಡೋದು ಅವಶ್ಯಕತೆ ಇಲ್ಲ. ಸೈತಾನ ಬಂದು ನಿನ್ನ ಕತ್ಕೊಂಡು ಹೋಗಲ್ಲ, ಸೈತಾನ ಬಂದು ನಿಮ್ಮ ಆರೋಗ್ಯ ಹಾಳು ಮಾಡಲ್ಲ. ಯಾವಾಗ ನೀನು ನಂಬಲ್ಲ, ಈ ಲೋಕ ಫುಲ್ ಅಂಧಕಾರದಲ್ಲಿದೆ, ನಾವು ಅದನ್ನು ಆ ಒಂದು ಬ್ಲೈಂಡ್ನೆಸ್ಸಲ್ಲಿ ಇದ್ಬಿಡ್ತೀವಿ. ಅದು ಸ್ಪಿರಿಟಲ್ಲಿ ಆ್ಯಕ್ಟಿವ್ ಆಗಿರುವಾಗ ನಾವು ಸ್ಥಿರಚಿತ್ತವಾಗಿರ್ತೇವೆ. ಆತ್ಮೀಕ ವಲಯದಲ್ಲಿ ಏನೆಲ್ಲ ದೇವರಿಟ್ಟಿದ್ದಾನೆ ಅವನ್ನೆಲ್ಲ ನಾವು ಕಾಣ್ತೇವೆ. ಆಮೆನ್. ನೀವು ಸೋಲನ್ನು ನೋಡುವುದಿಲ್ಲ, ಬದಲಾಗಿ ಜಯವನ್ನು ಮಾತ್ರ ನೀವು ಕಾಣುವಂತರಾಗಿದ್ದೀರಿ. ಅದಕ್ಕೆ ದೇವರು ಅವನಿಗೆ ಫಸ್ಟೇ ಗೈಡ್ ಮಾಡ್ತಿದ್ದಾನೆ, ನೀನು ಹೆದರಬೇಡ, ನನ್ನ ಜೊತೆಗಿದ್ದೇನೆ, ನನ್ನ ಕೈ ಬಿಡುವುದಿಲ್ಲ, ತೊರೆದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ವೆರಿ ಇಂಪಾರ್ಟೆಂಟ್. ಒಬ್ಬ ಬಿಲೀವರ್ ಧೈರ್ಯವಾಗಿರಬೇಕು. ಆಮೆನ್. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಅಲ್ವಾ? ಆದರೆ ಪೂರ್ಣ ಪ್ರೀತಿಯು, ಭಯ ಪಡ್ತಾ ಇದ್ದೀರಾ, ಅದಕ್ಕೆ ಮೆಡಿಸಿನ್ ಬಂದು ಧೈರ್ಯ ಅಲ್ಲ, ಪೂರ್ಣ ಪ್ರೀತಿ ಮೆಡಿಸಿನ್. ಹೌದು, ಅಂದ್ರೆ ಯೇಸುಸ್ವಾಮಿನ ಸಂಪೂರ್ಣ ಆತ್ಕೊಳ್ಳೋದು ಅಂತ ಅಷ್ಟೇ. ಆಮೆನ್. ಯೇಸುಸ್ವಾಮಿನ ಸಂಪೂರ್ಣ ಭರವಸೆ ಬಿಡೋದು. ಯೇಸುಸ್ವಾಮಿ ಹತ್ರ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ದೇವರೇ, ನಿನ್ನಲ್ಲಿ ನಾನಿದ್ದೇನೆ, ನಿನ್ನ ನಡೆಸು ಎಂಬುದಾಗಿ. ಆಮೆನ್. ಅಷ್ಟು ನಮ್ಗೆ ಅವನು ಎಷ್ಟು ಭರವಸೆ ಇಟ್ಟು ಸಾಕು. ಎಸ್, ಇನ್ಯಾವುದಕ್ಕೂ ಭಯಪಡೋಗತ್ತಿಲ್ಲ, ದೇವರು ಆತನ ನಡೆಸ್ಕೊಂಡು ಹೋಗೋನಾಗ್ತಾರೆ. ಆಮೆನ್, ಆಮೆನ್. ದೇವರು ಕೊಟ್ಟಿರುವ ಆತ್ಮನೇ ಬಲ, ಪ್ರೀತಿ ಹಾಗೂ ಶಿಕ್ಷಣದ ಆತ್ಮವಾಗಿದ್ದಾನೆ. ಆಮೆನ್. ಸೊ ಮುಂದೆ ನೋಡೋಣ ಪಾಸ್ಟರ್. ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಎಸ್, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ.
ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ಆಮೆನ್, ಆಮೆನ್. ಇಲ್ಲಿ ಅರ್ಥ ಮಾಡ್ಕೊಳ್ರಿ ಪ್ರಿಯರೇ, ನೀವು ಈ ಒಂದು ಹಳೆ ಒಡಂಬಡಿಕೆ ನೀವು ಧ್ಯಾನಿಸುವಾಗ ಅಥವಾ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನಿಮ್ಗೆ ಎಲ್ಲಿ ಧರ್ಮಶಾಸ್ತ್ರ ಬರ್ತದೆ, ಓಕೆ, ಇದು ನೀವು ಅನ್ಕೋಬೋದು. ಮತ್ತೆ ನಾವು ಧರ್ಮಶಾಸ್ತ್ರ ಬೈಬಲ್ನ ಒಳಿತಿದೆ, ನಾವು ಕೃಪೆ ಅಧೀನರಾಗಿದ್ದೇವೆ, ಧರ್ಮಶಾಸ್ತ್ರ ಅಧೀನರಲ್ಲ. ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ. ಹೌದು. ಆಮೇಲೆ ಇವತ್ತು ವಾಕ್ಯವನ್ನು ನಂಬಿ ಅದು ವಾಕ್ಯದಲ್ಲಿ ನಡೀರಿ. ಅಂದರೆ ವಾಕ್ಯದಲ್ಲಿ ನಡೆಯುವ ಅಂದರೆ ಆತ್ಮದಲ್ಲಿ ನಡೆಯುವಂಥದ್ದಾಗಿದೆ. ಆಮೇನ್. ದೇವರು ಹೇಳುವಂಥದ್ದು ಏನಂತ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ವಾಕ್ಯ ಅದನ್ನು ನಾವು ಹಿಡಿಬೇಕಾಗಿದೆ. ಆಮೇನ್. ವಾಕ್ಯವನ್ನು ಕೇಳುವವನು ಅವನು ಸ್ವಸ್ಥವಾಗಿರ್ತಾನಂತೆ, ಮತ್ತು ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಆಮೇನ್. ವಾಕ್ಯ ನಿಮ್ಮನ್ನು ನಡೆಸ್ತದೆ, ಅದು ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡ್ತದೆ. ಜ್ಞಾನೋಕ್ತಿ ಆರನೇ ಅಧ್ಯಾಯ, ಅದು ಮಲಗುವಾಗ ನಿಮ್ಮನ್ನು ಮಾತಾಡುತ್ತೆ, ಎದ್ದೇಳುವಾಗ ಎಚ್ಚರಿಸ್ತದೆ ಅಲ್ವಾ? ಹೌದು. ನಡೆಯುವಾಗ ನಿಮ್ಮನ್ನು ನಡೀತದೆ. ಏನು ವಾಕ್ಯ? ಆಮೇನ್. ನಾವು ಅದನ್ನು ಧ್ಯಾನ ಮಾಡ್ತಾ ಇರೋದಾದ್ರೆ ಅದು ನಮ್ಮನ್ನು ಎಚ್ಚರಿಸುತ್ತೆ, ಮಾತಾಡುತ್ತೆ, ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ. ಆ ವಾಕ್ಯ ಯಾವತ್ತು ನಮ್ಮನ್ನು ಕೈ ಬಿಡದೆ. ವಾಕ್ಯ ಅಂದ್ರೆ ಯೇಸು ಸ್ವಾಮಿ. ಆಮೆನ್, ಆಮೆನ್. ಎಸ್. ಇಲ್ಲಿ ನೋಡೋಣ ಭಾಷೆ ಮುಂದೆ. ನನ್ನ ಸೇವಕರಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಆಮೆನ್. ವಾಕ್ಯ ನಂಬುವ ವ್ಯಕ್ತಿ ಅವನು ಹೈಯರ್ ಲೆವೆಲ್, ಮೇಲಕ್ಕೆ ಮೇಲಕ್ಕೆ ಹೋಗ್ತಾನೆ ಇರ್ತಾನೆ. ಹೌದು. ಆಮೆನ್. ವಾಕ್ಯ ನೋಡದೆ ಇರೋನು ಅಲ್ಲೇ ಎಡಕ್ಕೆ ಬಲಕ್ಕೆ ಅಲ್ಲೇ ಇದ್ಬಿಡ್ತಾನೆ ಅಲ್ವಾ? ಈ ಒಂದು ಹಂದಿ ಥರ ಆಗ್ಬಿಡುತ್ತೆ. ಹಂದಿ ಮೇಲೆ ನೋಡಲ್ಲ ಅಂತೆ, ಮೇಲೆ ನೋಡೋಕ್ಕಾಗಲ್ಲ, ನೋಡೋದು ಒಂದೇ ಸಾರಿ. ಮೇಲಕ್ಕೆ ಹೋಗ್ಬೇಕಾದಾಗ ಹಾಲು ಕಟ್ಟಿ ಅಂಡೆ ಹಾಕಿ ಹೊರಬೇಕಾದ್ರೆ ಮೇಲೆ ನೋಡುತ್ತೆ ಹಂದಿ. ಆದರೆ ನೀವು, ನನ್ನ ಪ್ರೀತಿ ದೇವಚಂದ್ರೆ, ಕೊಲಸ ಪತ್ರಿಕೆ 3:1 ಒಂದನೇ ವಚನ ಹೇಳ್ತದೆ, ನೀವು ಮೇಲಿನ ಲೋಕದವರಾಗಿದ್ದೀರ ಅಲ್ವಾ? ಮೇಲಿರುವುದನ್ನೇ ನೋಡ್ರಿ, ನಿಮ್ಮದಾಗಿ ಮೇಲಿರುವುದು ಅಷ್ಟೇ ನಿಮ್ಮದು. ನೀವು ದೇವರ ಕ್ರಿಸ್ತನೊಟ್ಟಿಗೆ ಆತನ ಬಲಗಳಲ್ಲಿ ಕೂತ್ಕೊಂಡಿದ್ದೀರಾ. ಎಸ್. ನೀವು ಫಾರ್ ಐ ಅಬೋವ್ ಆಲ್ ದ ಥಿಂಗ್ಸ್ ಆಫ್ ದ ವರ್ಲ್ಡ್, ಈ ಲೋಕದಿಂದ ಮೇಲೆ ಆತ್ಮಿಕ ವಲಯದಲ್ಲಿರುವಂಥರಾಗಿದ್ದೀರಾ, ಮತ್ತು ದೇವರ ಜೊತೆಲಿರುವಂಥರಾಗಿದ್ದೀರ. ಎಡಕ್ಕಾಗಲಿ ಬಲಕ್ಕಾಗಲಿ ಅಂದರೆ ಈ ಲೋಕದಲ್ಲಿ ಆಚೆ ಈಚೆ ಅಲ್ಲಿ ನಿಮ್ಮ ಆನ್ಸರ್ಸ್ ಅಲ್ಲ, ನಿಮ್ಮೆಲ್ಲ ಆನ್ಸರ್ ಕ್ರಿಸ್ತನೇ ಆಗಿದ್ದಾನೆ. ಆಮೇನ್. ಕ್ರಿಸ್ತನನ್ನು ನೋಡುವಾಗ ನಿಮ್ಮ ಜೀವಿತದಲ್ಲಿ ನೀವು ಕೃತಾರ್ಥಕರಾಗಿ ನೀವು ಇರ್ತೀರ. ಆಮೇನ್. ಅದೇ ಹೇಳಿ ವಾಕ್ಯ ಹೇಳ್ತೀರಿ, ಎಡಕ್ಕಾಗಿ ಬಲಕ್ಕಾಗಲಿ ನೋಡಬೇಡ, ಅದರ ಬದಲಾಗಿ ನೀನು ವಾಕ್ಯವನ್ನೇ ನೋಡು, ನೀನು ಕೃತಾರ್ಥನಾಗಿರುವೆ ಅಲ್ವಾ? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಎಸ್. ಹಗಲಿರುಳು ಅದನ್ನು ಧ್ಯಾನಿಸುತ್ತ. ವೆರಿ ಇಂಪಾರ್ಟೆಂಟ್. ಬಾಯಲ್ಲಿ. ಆಮೇನ್. ಹೃದಯದಲ್ಲಿರದೇ ಬಾಯಲ್ಲಿ ಬರೋದು. ಎಸ್. ಆಮೇನ್. ಫಸ್ಟ್ ಹೃದಯದಲ್ಲಿ ಅವನ ಧೈರ್ಯ ತುಂಬಿಕೊಂಡ ವಾಕ್ಯವನ್ನು ಅಭ್ಯಾಸ ಮಾಡೋದು ಎಲ್ಲಿ ಹೋಗೋದು? ಯುವರ್ ಹ್ಯೂಮನ್ ಸ್ಪಿರಿಟ್, ನಿಮ್ಮ ಆತ್ಮ, ದೇವರ ಆತ್ಮ ನಿಮ್ಮೊಳಗಿದ್ದಾನೆ. ನಿಮ್ಮ ಆತ್ಮಕ್ಕೆ ವಾಕ್ಯ ಬೇಕಾಗಿದೆ. ಆ ವಾಕ್ಯ ನಿಮ್ಮಲ್ಲಿ ಹೋದಾಗ ಆಟೋಮೆಟಿಕ್ ಅದೇ ಬಾಯಲ್ಲಿ ಬರುತ್ತೆ. ವಾಕ್ಯ ಹೋಗಿಲ್ಲ ಅಂದರೆ ಲೋಕದೆಲ್ಲ ಭಾಷೆಗಳು ನಿಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ. ಆಮೆನ್. ದೇವರ ವಾಕ್ಯಗಳನ್ನ ಆದಷ್ಟು ನಾವು ಧ್ಯಾನ ಮಾಡಿ ಅದು ಹೃದಯದಲ್ಲಿ ಇಟ್ಕೊಳ್ಳಂಗೆ ಮಾಡಬೇಕು. ಎಸ್. ಕತ್ತಿ ಬೇಕಾದಾಗ ಹುಡುಕೋಕ್ಕಾಗಿಲ್ಲ, ಹೊರಗೆ ಹೋಗೋದಲ್ಲ, ಇಬ್ಬಾಯಿ ಕತ್ತಿಯನ್ನು. ಎಸ್. ದೇವರ ವಾಕ್ಯ ಒಬ್ಬ ಕತ್ತಿ ನಡೀರಿ ಎಂಬುದಾಗಿ. ಅದೊಂದು ಆಯುಧ, ಸರ್ವಾಯುಧಗಳು ಒಂದು ಆಯುಧ ದೇವರ ವಾಕ್ಯ. ದೇವರ ವಾಕ್ಯಗಳಲ್ಲಿ ವಾಗ್ದಾನಗಳು ಎಷ್ಟಿವೋ ಅವೆಲ್ಲ ಆದಷ್ಟು ವಾಗ್ದಾನಗಳು ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅವು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು ವಾಕ್ಯಗಳು. ಆ ಇದ್ರೆ ನಾವು ಸತ್ಯವೇದ ಇಲ್ಲಾಂದ್ರೂ ನಮ್ಮ ಕೈಲೇ ಆ ವಾಕ್ಯಗಳನ್ನು ಉಪಯೋಗಿಸಿ ನಾವು ದುಷ್ಟನ ಕಾರ್ಯಗಳನ್ನು ದುರಾತ್ಮ ಕಾರ್ಯಗಳನ್ನು ಮುರಲಿಕ್ಕೆ ಸಾಧ್ಯ ಉಂಟು. ಆ ವಾಕ್ಯಗಳನ್ನು ನಾವು ಅರಿಕೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುವಾಗ ಅದು ಶುದ್ಧವಾಗುವುದು, ಅಂದರೆ ಅದು ಕಾರ್ಯ ನಡೆಸುವುದು ಎಂಬುದಾಗಿ ದೇವರ ವಾಕ್ಯ ಬೆಲೆ ಪಡೆದಿದೆ. ವಾಕ್ಯ ನಾವು ಬಾಯಲ್ಲಿ ಇರಬೇಕು. ಬಾಯಲ್ಲಿದ್ದರೆ ಆ ಹೊಟ್ಟೆ ಒಳಗಿರ್ಬೇಕು, ಅಂದರೆ ನಿಮ್ಮ ಹೃದಯದಲ್ಲಿ ಇರಬೇಕು, ಅದು ಬಾಯಲ್ಲಿ ಬರ್ತದೆ. ವಾಕ್ಯಗಳನ್ನು ಹೇಳಿ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಬಹುಬಲ ಉಳ್ಳದಾಗಿದೆ, ಅದು ಉತ್ತರವನ್ನು ತರುವಂಥದ್ದಾಗಿದೆ. ಆಮೆನ್, ಆಮೆನ್. ಹೌದು ಪ್ರಿಯರೇ, ಎಂಥ ಅದ್ಭುತವಾದ ವಾಕ್ಯ ಆಗಿದೆ ದೇವರ ವಾಕ್ಯ. ಅದೆಲ್ಲೆಲ್ಲಿ ನಿನ್ನ ಬಾಯಲ್ಲಿ ಇರಲಿ, ಮತ್ತು ಅಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಎಸ್. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಆಮೆನ್. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಅಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಮೆನ್, ಆಮೆನ್. ಹೂ ಈಸ್ ಸಕ್ಸಸ್ಫುಲ್ ಮ್ಯಾನ್? ಯಾರು ಯಶಸ್ವಿಯಾದ ಮನುಷ್ಯ?
ಕ್ರಿಸ್ತೇಸನು ಯಾರಲ್ಲಿದ್ದಾನೋ ಅವನು ಸಕ್ಸಸ್ ಮ್ಯಾನ್ ಆಗಿದ್ದಾನೆ, ಮತ್ತು ವಾಕ್ಯ ಯಾರಲ್ಲಿದೆಯೋ ಅವನು ಸಕ್ಸಸ್ಫುಲ್ ಆಗಿದೆ. ಆಮೆನ್. ಅದೇ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಅಲ್ವಾ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಅಗಲಿರುಳು ಅದನ್ನು ಧ್ಯಾನಿಸು. ಪ್ರಾಬ್ಲಮ್ ಧ್ಯಾನಿಸಕ್ಕೆ ಹೋಗ್ಬಿಡ್ರಿ, ಸಮಸ್ಯೆಗಳನ್ನ ಧ್ಯಾನಿಸಕ್ಕೆ ಹೋಗ್ಬಿಡ್ರಿ. ಆಮೆನ್. ನಿಮ್ಮ ಮಲಗುವಾಗಲೂ, ಕೂಳುವಾಗಲೂ, ಏಳುವಾಗಲೂ, ನಡೆಯುವಾಗಲೂ ವಾಕ್ಯ ಹಾಕ್ಕೊಳ್ರಿ, ವಾಕ್ಯ ಕೇಳ್ರಿ. ಎಸ್. ಆಮೆನ್. ಅದನ್ನೇ ಮಾತಾಡ್ರಿ. ಅದೇನಾಗ್ತದೆ, ಅದನ್ನು ಮಾಡುವಾಗ ಅದನ್ನು ಬರೋದೆಲ್ಲವನ್ನ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ಬಿಸ್ನೆಸ್ ಆದರೆ ಬಿಸ್ನೆಸ್ ಸಫಲ, ಎಜುಕೇಷನ್ ಆದರೆ ಎಜುಕೇಷನ್ ಸಫಲ, ನೀವು ಕುಟುಂಬಸ್ಥರಾಗಿ ಮದುವೆ ಆಗಿರೋದಾದರೆ ನಿಮ್ಮ ಕುಟುಂಬದಲ್ಲಿ ಸಫಲತೆ ನೀವು ಕಾಣುವಂತರ. ಆಮೆನ್. ಸೇವೆ ಮಾಡುವಂತರಾಗಿದೆ, ಸೇವೆಯಲ್ಲಿ ನೀವು ಪ್ರಾಸ್ಪೆರಿಟಿ ಕಾಣುವಂತರಾಗಿದೆ. ಆಮೆನ್. ವಾಟ್ ಎವರ್ ಯು ಡೂ, ಆಮೆನ್, ಇಫ್ ಯು ಹ್ಯಾವ್ ವರ್ಡ್ ದೇವರ ವಾಕ್ಯನಲ್ಲಿ ಇರುವುದಾದರೆ ನೀವು ಸಫಲತೆಯನ್ನು ನಿಮ್ಮ ಜೀವಿತದಲ್ಲಿ ಕಾಣುವಂತರಾಗಿದೆ. ಆಮೆನ್. 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 ನಿಮ್ಮ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಎಸ್, ಕೃತಾರ್ಥನಾಗುವಿ. ಕೃತಾರ್ಥನಾಗಿರಿ ಅಂದರೆ ಅದು ತುಂಬ ಒಂದು ಯಶಸ್ವಿಯಾದ ಒಂದು ಸ್ಟೇಜ್ ಅಲ್ವಾ? ಹೌದು, ಮೋಸ್ಟ್ ಸಕ್ಸಸ್ಫುಲ್ ಸ್ಟೇಜ್. ಆಮೆನ್. ದೇವರ ವಾಕ್ಯ ನಿಮ್ಮನ್ನು ಆ ಸ್ಟೇಜಿಗೆ ತೆಗೆದುಕೊಂಡು ಹೋಗಿದೆ ಪ್ರಿಯರೇ. ಆಮೆನ್. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಮೆನ್. ನಾನೇ ನಿನ್ನ ಜೊತೆಗಿದ್ದೇನೆ, ಏನು ತಲೆ ಕೆಡಿಸ್ಕೊಬೇಡ, ಭಯಪಡಬೇಡ. ಇದು ಈ ಮಾತು ಯಾವ ಮನುಷ್ಯನು ಹೇಳುವ ಮಾತಲ್ಲ, ದೇವರು ನಿಮಗೋಸ್ಕರ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆತನು ಮಾತಾಡುವ ಆತನಾಗಿದ್ದ. ನನ್ನ ಪ್ರೀತಿ ದೇವ ಚಂದ್ರೆ, ಯಾವುದಕ್ಕೂ ಭಯಪಡಕ್ಕೆ ಹೋಗ್ಬಿಡ್ರಿ, ಧೈರ್ಯವಾಗಿರಿ. ಆಮೆನ್. ವಾಕ್ಯದಲ್ಲಿ ಮೂವ್ ಆಗಿರಿ. ಆಮೆನ್. ವಾಕ್ಯವನ್ನು ಧ್ಯಾನಿಸ್ರಿ, ಮೆಡಿಟೇಟ್ ಮಾಡಿರಿ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಮತ್ತು ಈ ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವ ಚಂದ್ರೆ, ಒಂದು ವೇಳೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಲ್ಲ ಅಂದರೆ ಪಾಸ್ಟರ್ ನಿಮ್ಮನ್ನು ಮುಂದಿನ ಸಮಯದಲ್ಲಿ ಪ್ರೇಯರ್ ಲೀಡ್ ಮಾಡೋಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದುವರೆಗೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೇ ಇರೋರು ನನ್ನೊಂದಿಗೆ ಏರಿಕೆ ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿ, ನಿಮ್ಮ ಹೃದಯದಲ್ಲಿ ಕರೀರಿ. ಸರ್ವ ಶಕ್ತನ ತಂದೆಯಾದ ಪರಲೋಕ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ಕರ್ತನ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷ ಹಿಂದೆ ನೀನು ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಶಿಯಲ್ಲಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ನಮ್ಮ ಪಾಪಗಳು, ನಮ್ಮ ಶಾಪಗಳು, ನಮ್ಮ ರೋಗಗಳನ್ನು, ನಮ್ಮ ದರಿದ್ರನನ್ನು ಹೊತ್ತು ತೀರಿಸಿದಿ. ಕಲ್ವಾರಿ ಕ್ರೂಶಿಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರಿಂದಲೇ ಸತ್ತರಿಂದ ಮೃತ್ಯುಂಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾನು ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮ ನಾನು ನಂಬಿಕೆಯಿಂದ ಸ್ವೀಕರಿಸಿದ್ದೇನೆ. ಪ್ರಾರ್ಥನೆಯನ್ನು ತಂದೆಯೊಡೆಯ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀತಿವಂತರೆಂಬ ವರವನ್ನು ದೇವರು ನಿಮಗೆ ದಯಪಾಲಿಸಿದ್ದಾನೆ. ದೇವರ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮಗೆ ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡೋ ಸಭೆಗೆ ನಿಮ್ಮ ದೇವರು ಸೇರಿಸಲ್ಪಡಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. ನಮ್ಮದು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸ್ರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.